ಸಿದ್ದರಾಮಯ್ಯ ಬಂದ್ರೆ ಗೆಲ್ತಾರಾ ಕಾಂಗ್ರೆಸ್ ಇಂದ ಇಲ್ಲೇ? ಸಿದ್ದರಾಮಯ್ಯನವರು ಸೋಲೋ ಖಚಿತ ಸರ್. ಇಲ್ಲೇ ನಾವು ಅಲ್ಪಸಂಖ್ಯಾತರು ಹಿಂದುಳಿದ ಹೋಗ್ದವ್ರು ಅಂತ ಹೇಳ್ಬಿಟ್ಟು ನಮ್ದು ಅಷ್ಟು ವೋಟ್ ಅಂತೇಳಿ ಬರ್ಬೇಕು ಅಂತೇಳಿ ಅವ್ರ ಪ್ಲಾನ್ ಆಲ್ರೆಡಿ ಅಲ್ಲಿ ಹೋಗಿ ಅಲ್ಲಿ ಸೋತಿದ್ದಾರೆ. ಎರಡು ಜಾಗದಲ್ಲಿ ಸೋತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದು 5 ವರ್ಷ ಆಗಿದ್ರು. ಕುಮಾರಸ್ವಾಮಿ ಹೇಳ್ತಿದ್ರೆ ಸಿದ್ದರಾಮಯ್ಯ ಕೋಲಾರಿಂದ ಸ್ಪರ್ಧೆ ಮಾಡಿದ್ರೆ ನಾವು ಸೋಲಿಸ್ತೀವಿ ಅವ್ರನ್ನ. 100% ಸೋಲೋದು ಖಚಿತ ಇದು ಸಿದ್ದರಾಮಯ್ಯನವರು. ಮನೇಲಿ ಕುಂಡಿಸೋದಂತೂ ಗ್ಯಾರಂಟಿ ಅವ್ರನ್ನ. ಜೆಡಿಎಸ್ ಎಂಎಲ್ಎ ಶ್ರೀನಿವಾಸ ಗೌಡರು ಈಗ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಹೋಗ್ತಾ ಇದ್ರೆ ಅವ್ರೇನು ಮಾಡಿಲ್ವಾ 5 ವರ್ಷ ಜೆಡಿಎಸ್ ಅಲ್ಲಿ ಇದ್ಕೊಂಡು? ಕೋಲಾರಲ್ಲಿ ವೇಸ್ಟ್ ಕಂಡಕ್ಟ್ ಅಂದ್ರೆ ಶ್ರೀನಿವಾಸ ಗೌಡ್ರೆ. 2023ಕ್ಕೆ ಯಾರು ನಿಮ್ ಪ್ರಕಾರ ಸಿಎಂ ಆಗ್ಬೇಕು? ಕುಮಾರಣ್ಣ ಆದ್ರೆ ಒಳ್ಳೇದು. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದ್ರೆ ಕೋಲಾರ ಬರೀ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಫಲ ಬರುತ್ತೆ. ಶ್ರೀನಿವಾಸ ಗೌಡ್ರು ಇದ್ದಾಗ ಹೊರತೂರು ಪ್ರಕಾಶ್ ಕರ್ಕೊಂಡ್ಬಂದು ಅಯ್ಯಿಂದ ಸಮಾವೇಶ ಮಾಡಿ ಇದೇ ಸಿದ್ದರಾಮಯ್ಯನ ಬಂದು ಶ್ರೀನಿವಾಸ ಗೌಡನಿಗೆ ಓರಿಗೆ ಬೀಜ ಹೊಡೆದಂಗೆ ಹೊಡೆದ್ರು. ಕುರಿನ ಬಲಿ ಕೊಡ್ತಾರಲ್ಲ ಅದೇ ರೀತಿ ಸಿದ್ದರಾಮಯ್ಯನ ಕೋಲಾರಲ್ಲಿ ಬಲಿ ಕೊಡೋಕೆ ಸಿದ್ಧ. ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ನಾವಿವತ್ತು ಕೋಲಾರದ ಮಾರ್ಕೆಟಲ್ಲಿ ಇದ್ದೀವಿ, ತರಕಾರಿ ಮಾರ್ಕೆಟಲ್ಲಿ. ಬನ್ನಿ, ಇಲ್ಲಿ ರೈತರಿದ್ದಾರೆ, ಮಂಡಿಯವರು ಇದ್ದಾರೆ, ಎಲ್ಲರೂ ಮಾತಾಡ್ಸೋಣ. ಹೇಗಿದೆ ಕೋಲಾರದಲ್ಲಿ ರಾಜಕೀಯ ಹವಾ? ಸಿದ್ದರಾಮಯ್ಯವರು ಬಂದು ಹೋದ ನಂತರ ಏನೆಲ್ಲ ಬದಲಾವಣೆಗಳಾಗ್ತಿದ್ದಾವೆ? ಜನ ಏನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ? ಬನ್ನಿ ಅವ್ರ ಹತ್ರ ಕೇಳೋಣ. ಅಜಯ್ ನಮಸ್ಕಾರ. ಯಾವೂರು? ಮಿಟ್ ಮಾತಾಡಿ ಸರ್. ಏನು ಹೆಸರು? ಮುನ್ಯಂಗಟಪ್ಪ ಅಂತ ಹೇಳಿ. ಮುನ್ಯಂಗಟಪ್ಪ, ಮಾರ್ಕೆಟ್ಗೆ ಬಂದಿದ್ರೆ? ಹೌದು. ಏನು ತಗೊಂಡಿದ್ರಿ? ನಾವು ಹಾಗಲಕಾಯಿ. ಹಾಗಲಕಾಯಿ ಇದೆಯಾ? ಏನು ರೇಟ್ ಇದೆ? ಒಂದು ದಿವಸ ಇದ್ರೆ ಇನ್ನೊಂದು ದಿವಸ ಇರೋಲ್ಲ. ಏನು ನಡೆಯಿತು ಇವತ್ತು? ಇವತ್ತು ಹೋಯ್ತು ಅದು 20 18 ಹಿಂಗಾಯ್ತು. ಸೊ ಈಗ ಕೋಲಾರದಲ್ಲಿ ರಾಜಕಾರಣ ದಿನೇ ದಿನೇ ಚೇಂಜ್ ಆಗ್ತಿದೆ. ಸಿದ್ದರಾಮಯ್ಯ ಅವ್ರು ಬರ್ತಾರಂತೆ, ಒಂದೊಂದಿನ ರೌಂಡ್ ಹಾಕೊಂಡು ಹೋದ್ರು ಕಾಂಗ್ರೆಸ್ ಇಂದ ಅವರು ನಿಂತ್ಕೊಳ್ಬಹುದು ಅಂತ. ಸಿದ್ದರಾಮಯ್ಯ ಬಂದ್ರೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತಾ ನಿಮಗೆ? ಸರ್, ನಮಗೆ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಾವು ಬೆಳಗ್ಗೆ ಬಂದ್ರೆ ಸಾಯಂಕಾಲ ನಾವು ಮನೆಗೆ ಹೋಗ್ಬೇಕು. ಇನ್ನು ಈ ಮಾರ್ಕೆಟ್ಗೆ ಬಂದ್ರೆ ಹೆಂಗೆ ನಾವು ಉದ್ಧಾರ ಆಗೋದು ರೈತನ? ಏನು ತೊಂದರೆ ಆಗ್ತದೆ? ಏನು ತೊಂದರೆ ಆಗ್ತದೆ? ಇಲ್ಲಿ ಮಾರ್ಕೆಟ್ ಅದು ಸೇಲ್ಸ್ ಆಗೋಲ್ಲ, ಜಾಗನೂ ಇಲ್ಲ, ಅನ್ಕೋದಿಲ್ಲ. ಅಲ್ಲ ಬುದ್ಧಿ ಇವತ್ತೇನೋ ಅಲೇಸ್ತಾಗದೆ ಈ ನಡೆಯಲ್ಲ, ಅಜ್ಜಿಡೋಕಲ್ಲ. ಎಲ್ಲ ಮಾಡ್ತಾವ್ರೆ ಮನೆಗೆ, ಅವರು ಸಂಸಾರಕ್ಕೆ ಅವ್ರು ಮಾಡ್ತಾರೆ. ಸಿದ್ದರಾಮಯ್ಯ ಬಂದ್ರೆ ಚೇಂಜಸ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸಿದ್ದರಾಮಯ್ಯ ಬಂದ್ರೆ ಚೇಂಜಸ್ ಆಗುತ್ತಾ? ಇಲ್ಲ, ಯಾಯಪ್ಪನವ್ರು ಬಂದ್ರು ಇಲ್ಲ. ಸಿದ್ದರಾಮಯ್ಯ ಬಂದ್ರೆ ಗೆಲ್ತಾರಾ ಕಾಂಗ್ರೆಸ್ ಇಂದ ಇಲ್ಲೇ? ಅದೇನು ಗೆಲ್ಲೋದು ನಾನು ನಮ್ಮಲ್ಲ. ಸಿದ್ದರಾಮಯ್ಯನವರು ಸೋಲೋ ಖಚಿತ ಸರ್. ಇಲ್ಲೇ 100% 5 ವರ್ಷ ಸಿಎಂ ಆಗಿದ್ರು, 25 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ. ಸಿಎಂ ಆಗಿದ್ದವಾಗೆ ಏನು ಮಾಡಿಲ್ಲ, ಇನ್ನು ಕೋಲಾರ ಶಾಸಕರಾಗಿ ಏನು ಮಾಡ್ತಾರೆ ಬಂದು? ಸುಮ್ಮನೆ ಅವರೆಲ್ಲ ಏನೋ ರಾಜ್ಯ ನಾಯಕರು ಅಂತೇಳಿ ಓಡಾಡ್ತಾರೆ. ಇಲ್ಲಿ ಏನು ಕೋಲಾರದಲ್ಲಿ ಏನು ಮಾಡೋಕ್ಕಾಗಲ್ಲ ಅವ್ರು ಬಂದು. ನಾವು ಅಲ್ಪಸಂಖ್ಯಾತರು ಹಿಂದುಳಿದ ಹೋಗ್ದವ್ರು ಅಂತ ಹೇಳ್ಬಿಟ್ಟು ನಮ್ದು ಅಷ್ಟು ವೋಟ್ ಅಂತೇಳಿ ಬರ್ಬೇಕು ಅಂತೇಳಿ ಅವ್ರ ಪ್ಲಾನ್ ಆಲ್ರೆಡಿ ಅಲ್ಲಿ ಹೋಗಿ ಅಲ್ಲಿ ಸೋತಿದ್ದಾರೆ, 2 ಜಾಗದಲ್ಲಿ ಸೋತಿದ್ದಾರೆ. ಕೋಲಾರದಲ್ಲಿ ಸೋಲು ಖಚಿತ ಅವ್ರದ್ದು. ಸ್ಥಳೀಯ ಶಾಸಕರನ್ನ ನಾವು ಗೆಲ್ಸ್ಕೊಬೇಕು, ನಮ್ಮ ಕೋಲಾರ ಅಭಿವೃದ್ಧಿ ಮಾಡಬೇಕು, ಎ ಪಿ ಎಂ ಸಿ ನಾವು ಅಭಿವೃದ್ಧಿ ಮಾಡಬೇಕು, ಅದೇ ನಮ್ದು ಇದು. ಯಾರು ನಿಮ್ಮ ಪ್ರಕಾರ ಸ್ಥಳೀಯ ಶಾಸಕರು ಯಾರು ಆಗ್ಬೇಕು ಅಂತ? ಯಾರಾಗಬೇಕು? ನಮ್ಮ ನಾಯಕರಾಗಿ ಸಿ ಎಂ ಆರ್ ಶ್ರೀನಾಥನ್ ಅವ್ರು ಆಡ್ತಾ ಇದ್ದಾರೆ. ಈಗ ಸ್ಥಳೀಯರು ನಮ್ಮ ಮಂಡಿ ಓನರ್ ಅವರು ಮಾರ್ಕೆಟ್ನವರು ಅವ್ರನ್ನ 50,000 ಮತಗಳಲ್ಲಿ ಗೆಲ್ಸ್ ಕಳಿಸ್ತೀವಿ ನಾವು. ನಮ್ಮ ಮಾರ್ಕೆಟ್ ಅಭಿವೃದ್ಧಿ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಸಿ ಎಮ್ ಸಿದ್ದರಾಮಯ್ಯ ಸಿ ಎಂ ಆಗಿದ್ದು 5 ವರ್ಷ ಆಗಿದ್ರು. ಕೋಲಾರದಿಂದ ಲಕ್ಷಾಂತರ ರೈತರು ಬರಗಾಲದಲ್ಲಿ ವರ್ದಾಡ್ ಸತ್ರು, ಏನೂ ಮಾಡಲಿಲ್ಲ. ಇನ್ನು ಕೋಲಾರದಲ್ಲಿ ಸಿ ಎಮ್ ಆಗಿ ಬಂದವ್ರು ಏನು ಮಾಡ್ತಾರೆ ಅವರು? ಅದ್ಯಾವುದೋ ನೀರು ಕೊಟ್ಟರು, ಕೊಳಚೆ ನೀರು ತಂದು ಕೊಟ್ಟರು, ಪಾಪ ಅವರೇ ಕೊಟ್ಟರು. ಅದು ಬೆಳೆದು ಕಂಪ್ಲೀಟ್ ರೈತರೆಲ್ಲ ಹೀನಾಯ ಹೋಗ್ಬಿಟ್ಟಿದ್ದಾರೆ. ಈಗ ಕೊಳಚೆ ನೀರು ಕೊಟ್ಟಿದ್ದು ಅದು ಕೊಟ್ಟಿದ್ದೆ ಒಂದು ಕೊಟ್ಟರು ಪಾಪ, ಕೊಳಚೆ ನೀರು ಕೊಟ್ಟರು. ಅದು ಕೊಟ್ಟಿದ್ದಕ್ಕೋಸ್ಕರಾಗಿ ತರಕಾರಿ ಕಂಪ್ಲೀಟ್ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಆ ಕೊಳಚೆ ನೀರೇ ಕಾರಣ. ಕೆ ಸಿ ಬ್ಯಾಲಿಯಿಂದ ಏನು ಪ್ರಯೋಜನ ಆಗಿಲ್ವಾ? ಪ್ರಯೋಜನ ಆಗಿದೆ ಅಂದರೆ ಭೂಮಿ ಅಭಿವೃದ್ಧಿ ಆಗಿದೆ. ಕಂಪ್ಲೀಟು ವ್ಯವಸಾಯ ಮಾಡೋಕ್ಕಂತ ಏನು ಅದು ಭೂಮಿಗೆ ಫಲವತ್ತತೆ ಕೊಡೋದಿಲ್ಲ, ಅದರಿಂದ ಎಲ್ಲ ಬೆಳೆಗಳಿಗೂ ಲಾಸ್ ಅದು. ಕುಮಾರಸ್ವಾಮಿ ಹೇಳ್ತಿದ್ರೆ ಸಿದ್ದರಾಮಯ್ಯ ಕೋಲಾರಿಂದ ಸ್ಪರ್ಧೆ ಮಾಡಿದ್ರೆ ನಾವು ಸೋಲಿಸ್ತೀವಿ ಅವ್ರನ್ನ, ಸೋಲ್ಸೇ ತೀರ್ತೀವಿ ಕೋಲಾರಲ್ಲ ಎಲ್ಲೇ ಕಡೆಯಿಂದ ನಿಂತ್ಕೊಂಡು ಸೋಲಿಸ್ತೀವಿ ಅಂತ ಶಪಥ ಮಾಡ್ತಾ ಇದ್ದಾರೆ. 100% ಸೋಲೋದು ಖಚಿತ ಇದು ಸಿದ್ದರಾಮಯ್ಯನವರು. ಮನೇಲಿ ಕುಂಡಿಸೋದಂತೂ ಗ್ಯಾರಂಟಿ ಅವ್ರನ್ನ. ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಲ್ಲ. ಇಲ್ಲಿ ಲೋಕಲ್ ಸ್ಥಳೀಯ ನಮ್ಮ ಏನಿದ್ದಾರೆ ಶ್ರೀನಾಥಣ್ಣವರು, ನಮ್ಗೆ ಎ ಪಿ ಎಮ್ ಸಿಗೆ ಏನು ಸವಲತ್ತುಗಳು ಬೇಕೋ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ನಮ್ಗೆ ಅನುಕೂಲ ಮಾಡ್ತಾವ್ರೆ. ನಾವು ಅವ್ರಿಗೆ ಓಟ್ ಮಾಡ್ತೀರಿ ಹೊರತು ಸಿದ್ದರಾಮಯ್ಯನಿಗೆ ಯಾವುದೇ ಕಾರಣಕ್ಕೂ ನಾವು ಓಟ್ ಮಾಡಲ್ಲ. ಸ್ಥಳೀಯವಾಗಿ ಎಲ್ಲ ನಮ್ಮ ಇಡೀ ಕ್ಷೇತ್ರದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಸತತವಾಗಿ 5 ವರ್ಷದಿಂದ ಅವರು 5 ವರ್ಷದಿಂದ ಜನಗಳು ಸ್ಪಂದಿಸ್ತಾ ಅವರೇ ಜನಗಳ ಕಷ್ಟ ಸುಖ
ಅವರು ತಳ್ಕೊಂತ ಇದ್ದಾರೆ. ಅದು ಬಿಟ್ಟು ಸಿದ್ದರಾಮಯ್ಯನ ಮೂರು ತಿಂಗಳಲ್ಲಿ ಬಂದ್ಬಿಟ್ಟು ಗೆದ್ದುಬಿಟ್ಟು ಬೆಂಗಳೂರು ಬಿದ್ದೋಗ್ಬಿಟ್ರೆ ಅವರು ನಾವು ಯಾರನ್ನ ಕೇಳಬೇಕು? ಇಲ್ಲಿ ಗೆದ್ದುಬಿಟ್ಟು ಬೆಂಗಳೂರು ಬಿದ್ದೋಗ್ತಾರೆ ಅವರು. ಹಂಗಾಗಿ ಅವ್ರು ನಾವು ಓಟ್ ಹಾಕಲ್ಲ. ನಾವು ಸ್ಥಳೀಯ ಸ್ಥಳೀಯನಲ್ಲಿ ಏನಿದ್ದಾರೋ ಲೋಕಲ್ ಕ್ಯಾಂಡಕ್ಟ್ ಏನವರು ಶ್ರೀನಾಥಣ್ಣವ್ರಿಗೆ ಅವ್ರದೇ ನಮ್ಮ ಓಟು. ಜೆ ಡಿ ಎಸ್ ಎಮ್ ಎಲ್ ಎ ಶ್ರೀನಿವಾಸ ಗೌಡರು ಈಗ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಹೋಗ್ತಿದ್ರೆ ಅವ್ರೇನು ಮಾಡಿಲ್ವಾ? ಐದು ವರ್ಷ ಜೆ ಡಿ ಎಸ್ ಅಲ್ಲಿ ಇದ್ಕೊಂಡು ಏನು ಇಂಪ್ರೂವ್ನೇ ಮಾಡಿಲ್ಲ. ಕೋಲಾರಲ್ಲಿ ವೇಸ್ಟ್ ಕ್ಯಾಂಡಕ್ಟ್ ಅಂದರೆ ಶ್ರೀನಿವಾಸ ಗೌಡ್ರೆ. ಐದು ವರ್ಷದಲ್ಲಿ ನಾವು ಅವ್ರಿಗೆ ಓಟ್ ಹಾಕಿದ್ವಿ, ಹೋದ ಸರಿ ಶ್ರೀನಿವಾಸ ಗೌಡ್ರಿಗೆ ಹಾಕಿದ್ವು. ಐದು ವರ್ಷದಲ್ಲಿ ಅವ್ರು ಗೆದ್ದೋಗಿರೋದೇ ಯಾವುದೇ ಹಳ್ಳಿಗೆ ಬಂದು ಏನು ಕಷ್ಟ ಸುಖಗಳು ಅವ್ರು ಆಲಿಸಿಲ್ಲ. ಅವರು ಏನು ಕಷ್ಟ ಸುಖಗಳನ್ನ ಆ ಜನಗಳ ಹತ್ರ ಹೋಗಿ ಏನು ಕಷ್ಟ ಸುಖ ಅಂತ ಅವ್ರು ಕೇಳಿಲ್ಲ. 2023ಕ್ಕೆ ಯಾರು ನಿಮ್ಮ ಪ್ರಕಾರ ಸಿ ಎಮ್ ಆಗಬೇಕು? ಕುಮಾರಣ್ಣ ಆದರೆ ಒಳ್ಳೆಯದು. ಯಾಕಂದ್ರೆ ಅವ್ರ ರೈತರು ಕಷ್ಟ ಸುಖ ಗೊತ್ತು, ಬೆಂಬಲ ಬೆಲೆ ಕೊಟ್ಟರು ಒಂದ್ಸರಿ, ಆಮೇಲೆ ರೈತರು ಸಾಲ ಮನ್ನಾ ಮಾಡಿದರು, ಆಮೇಲೆ ಇವಾಗ ಪಂಚರತ್ನ ಯೋಜನೆ ಅಂತ ಮಾಡ್ತಾವ್ರೆ, ಅದು ಮಾಡಿದರೆ ಹೋಗ್ಲಿಕ್ಕೊಂದು ಆಸ್ಪತ್ರೆನೋ ಹೈಟೆಕ್ ಹಾಸ್ಪಿಟ್ಲನೋ ಮತ್ತು ಸ್ಕೂಲು ಎಲ್ಲ ಹೈಟೆಕ್ ಆಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕುಮಾರಣ್ಣವ್ರು ಆಗ್ಬೇಕು ಈ ಸಲ. ಸರ್, ಇಲ್ಲಿನ ಒಂದು ಸ್ಥಳೀಯರಿರತಕ್ಕಂಥ ಶಾಸಕರಾದರೆ ಇಲ್ಲಿನ ಜನತೆಗೆ ಅನುಕೂಲ ಆಗುತ್ತೆ. ಈಗ ಅವರು ಬಂದು ಇಲ್ಲಿ ಶಾಸಕರಾಗಿ ಅವ್ರು ಗೆದ್ದು ಅವ್ರು ಬೆಂಗಳೂರು ನಮಗೇನೇ ಒಂದು ಕೆಲಸಗಳ ಕಾರ್ಯಗಳಾಗಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿರ್ತಕ್ಕಂಥವ್ರು ಅದೇ ತುಂಬ ಅನುಕೂಲ, ಎಲ್ಲರ ಉದ್ದೇಶವೂ ಇಷ್ಟೇ. ಇಲ್ಲಿರ್ತಕ್ಕಂಥ ಸಿ ಎಮ್ ಅವ್ರು ಶ್ರೀನಾಥ್ ಅಣ್ಣವರೇ ಆದರೆ ಅನುಕೂಲ. ಜೆ ಡಿ ಎಸ್ ಕ್ಯಾಂಡಿಡೇಟ್ ಕೋಲಾರಲ್ಲಿ ಜೆ ಡಿ ಎಸ್ ಶಾಸಕರಾದರೆ ತುಂಬ ಒಳ್ಳೆಯದು ಆಗುತ್ತೆ. 100% ಅವ್ರಿಗೆ ಆಗೋ ಮೂಮೆಂಟ್ ಇದೆ, ಸಿಗುತ್ತೆ, ಕನ್ಫರ್ಮ್ ಆಗಿ ಸಿಗುತ್ತೆ. ಕುಮಾರಣ್ಣ ಅವರು ಒಂದು 20 ತಿಂಗಳಲ್ಲಿ ಮಾಡಿರತಕ್ಕಂಥ ಒಂದು ಸಾಧನೆಗಳನ್ನ ಇದುವರೆಗೂ ಆಗಿರ್ತಕ್ಕಂಥ ಸಿ ಎಮ್ಗಳಾಗಲಿ ಇನ್ನು ಮುಂದೆ ಬರ್ತಕ್ಕಂಥ ಸಿ ಎಮ್ಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಸರ್, ತಮ್ಮ ಹೆಸರು ಸುದರ್ಶನ್ ಅಂತೇಳಿ. ನಮಗೆ ಇಲ್ಲಿ ಸ್ಥಳೀಯವಾಗಿ ಒಂದು ಶಾಸಕರಾಗಿ ನಮ್ಮ ಮಾರ್ಕೆಟು ಬಗ್ಗೆ ಒಂದು ಸ್ವಲ್ಪ ಬಂದು ಬೆಳಿಗ್ಗೆ ಸಾಯಂಕಾಲ ಬಂದು ನೋಡ್ತಾರೆ. ಎಲ್ಲೋ 60-70 ಕಿಲೋಮೀಟ್ರಲ್ಲಿರೋರು ಬಂದು ಇಲ್ಲಿ ಬಂದು ನೋಡೋಕ್ಕಾಗಲ್ಲ. ಆದರೆ ನಮಗೆ ಸ್ಥಳೀಯವಾಗಿರೋ ಶಾಸಕರನ್ನ ನಾವು ಆರಿಸ್ಕೊಬೇಕಂದ್ರೆ ನಾವು ಆಸೆ ಪಡ್ತಾ ಇದ್ದೀವಿ ಸರ್. ಈಗ ಸಿ ಎಮ್ಆರ್ ಆಯ್ಕೆ ಮಾಡ್ಬೇಕಂದ್ರೆ ನಮಗೂ ಒಂಥರ ಸಂತೋಷ ಇದೆ ಸರ್. 2008 ಮತ್ತು 2013ರಲ್ಲಿ ಎಂ ಎಲ್ ಎ ಆಗಿದ್ರು, ಇಂಡಿಪೆಂಡೆಂಟ್ ಎಂ ಎಲ್ ಎ ಆಗಿದ್ರು, 2013ರಲ್ಲಿ ಆಗಿದ್ದಾರೆ. ಏನಾಗಿದ್ದಾರೆ ಅವ್ರು ಅದು ಇದು ನೋಡ್ಕೊಂಡಿದ್ದಾರೆ ಅಷ್ಟೇ. ಈಗ ಬಂದು ಅವ್ರಿಗೆ ಜನ ಕಷ್ಟ ಸುಖ ಯಾರು ನೋಡ್ತಾ ಇಲ್ಲ. ಈಗ ಸಿ ಎಮ್ಆರ್ಅಲ್ಲಿ ಇಲ್ಲಿ ಮಂಡಿ ಇದ್ದಾರೆ ಅವರು, ಬೆಳಿಗ್ಗೆ ಸಾಯಂಕಾಲ ಇಲ್ಲಿ ಬಂದು ನಮ್ಮ ಮಾರ್ಕೆಟಲ್ಲಿ ನೋಡ್ತಾ ಇದ್ದಾರೆ, ಜನ ಕಷ್ಟ ಸುಖ ನೋಡ್ತಾರೆ. ಇನ್ನ ಮತ್ತೆ 3 ದಿವಸದಲ್ಲಿ ಹಿಂದೆ ಬಂದಿದ್ದರೆ ಸಿದ್ದರಾಮಯ್ಯನವರು ಬಂದಿರು, ಕರ್ಕಂಬರ್ ಆಗುತ್ತೆ, ಹೊರತು ಪ್ರಕಾಶ್ ಅವರು ಬಂದಿರು, ನೋಡಿದ್ರೆ ಮಾರ್ಕೆಟು ನಮ್ಮ ರೈತರ ಪರಿಸ್ಥಿತಿ ಏನನ್ನೋದು ಅರ್ಥ ಆಗ್ತಿತ್ತು. ಈ ಸಿ ಎಮ್ಆರ್ಅವ್ರು ನೋಡಿದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಟ್ಟರೆ ಅವರು ಒಂದು ಏನೋ ನಮಗೆ ಮಾರ್ಕೆಟ್ಗೆ ಅನುಕೂಲ ಮಾಡಿಕೊಡೋ ಮಟ್ಟ ಇದೆ ಸರ್. ಬರೀ ಮಾರ್ಕೆಟ್ ಅಭಿವೃದ್ಧಿ ಆದರೆ ಸಾಕ ಸರ್? ಎಲ್ಲ ಮಾಡುತ್ತೆ, ಡಿಸ್ಟಿಕ್ ಪೂರ್ತಿ ಮಾಡೋ ಓಡಾಡೋ ಇದೆ ಸರ್, ಅವ್ರಿಗೆ ಕೆಪಾಸಿಟಿ ಇದೆ, ಮಾಡ್ತಾರೆ ಸರ್ ಅವರು. ಯಾಕಂದ್ರೆ ಸಿ ಎಮ್ಆರ್ ಅಂದ್ರೆ ಆಗ್ಲಿಂದ ನೀವೆಲ್ಲ ಮಾತಾಡ್ತಿದ್ರಿ, ಬರೀ ಮಾರ್ಕೆಟ್ ಮತ್ತೆ ಮಂಡಿ ಬಗ್ಗೆ ಮಾತ್ರ ಮಾತಾಡ್ತಿದ್ರಿ. ಅದಕ್ಕೆ ಹೊರಗಡೆ ಜನ ಎಲ್ಲ ಕಷ್ಟ ಸುಖ ನೋಡೋಂಥ ಕೆಪಾಸಿಟಿ ಇರುವಂತ ಇವರು ಕಾಣಿಸ್ತಾ ಇದಾರೆ, ಅವ್ರಿಗೊಂತ ಆಯ್ಕೆ ಮಾಡೋಣ ಅನ್ನೋದು ಒಂದು ಮನಸ್ಸಿದೆ ಸರ್ ಅಷ್ಟೇ. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದರೆ ಕೋಲಾರ ಬರೀ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಬಲ ಬರುತ್ತೆ. ಸೊ ನೆಕ್ಸ್ಟು ಸಿದ್ದರಾಮಯ್ಯನವರು ಸಿ ಎಮ್ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ, ಆವಾಗ ಕೋಲಾರಕ್ಕೆ ಏನೋ ಡೆವಲಪ್ಮೆಂಟ್ ಆಗ್ಬೋದು ಅಂತ ನಿರೀಕ್ಷೆ ಸರ್? ಆಗ್ಬೋದು ಅಂದರೆ ಮತ್ತೆ ಮಾಡೋ ಅಂತ ಆಗುವಂಥ ಚಾನ್ಸಸ್ ಇದ್ರೆ ಮಾಡ್ಬೋದು, ಅವ್ರು ಮಾಡೋ ಮನಸ್ಸಸ್ ಇರೋಲ್ಲ, ಮತ್ತೆ ಆಗೋವರೆಗೂ ಒಂದು ಇದು ಮಾಡ್ಕೊಳ್ತಾರೆ, ಮತ್ತೆ ಅವರಷ್ಟು ಅವರು ಆಯ್ ನಾವು ದೂರ ಇದ್ದೀವಪ್ಪ ಅನ್ನೋ ಮಟ್ಟು ಬರುತ್ತೆ. ಅಲ್ಲಿರುವಂಥ ಸ್ಥಳೀಯ ಶಾಸಕರಿಗೆ ಹೇಳಿ ಅನ್ನೋ ಮಾತು ಹೇಳ್ತಾರೆ. ಆಗ ಅಕಸ್ಮಾತ್ ಇಲ್ಲಿ JDS ಇರ್ಬೋದು, ಇಲ್ಲ BJP ಇರ್ಬೋದು, ಇಲ್ಲ ಕಾಂಗ್ರೆಸ್ ಇರ್ಬೋದು, ಯಾರು ಇರ್ತಾರೋ ಆಗ ಅವ್ರು ಮನ್ಸು ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ತಾನೇ ಸರ್. ಹೆಸರು ಅವರು ಒಂದು KC ವ್ಯಾಲಿ ನೀರು ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ. ಆದರೆ ಏನಾಯ್ತು ಅಂದರೆ ಒಳ್ಳೆ ಅನುಕೂಲನೇ ಮಾಡಿದ್ರು, ಮಾಡಿದ್ರು ಈ ಪ್ರಯೋಜನ ಇಲ್ಲದಾಗಿದೆ. ಇವತ್ತು ರೈತರು 100 ಕೆಜಿ ಬೆಳೆಯೋನು 1000 ಕೆಜಿ ಬೆಳೆಯೋ ಮಟ್ಟ ಆಯಿತು. ಈಗ ನಮ್ಮ ಪರಿಸ್ಥಿತಿ ಅದೇ ರೀತಿಯಾಗಿದೆ, ಎಲ್ಲ ಅನಾನುಕೂಲ ಇದೆ. ಸರ್, ಈಗ 15 ವರ್ಷದಿಂದ ಶ್ರೀನಿವಾಸ ಗೌಡರು ಇದ್ದಾಗ ವರ್ತೂರು ಪ್ರಕಾಶನ ಕರ್ಕೊಂಬಂದು ಅಯ್ಯಂದ ಸಮಾವೇಶ ಮಾಡಿ ಇದೇ ಸಿದ್ದರಾಮಯ್ಯನ ಬಂದು ಶ್ರೀನಿವಾಸ ಗೌಡನಿಗೆ ಓರಿಗೆ ಬೀಜ ಹೊಡೆದಂಗೆ ಹೊಡೆದ್ರು. ಇವತ್ತು ಅದು ಶ್ರೀನಿವಾಸ ಗೌಡರು ಮರ್ತೋಗವ್ರೆ. ಆದರೆ ಇವತ್ತು ಗುರು ಶಿಷ್ಯರು ಯಾರು, ವರ್ತೂರು ಪ್ರಕಾಶ್, ವರ್ತೂರು ಹುಲಿ ಅಂತ ಹೇಳ್ತಾರೆ, ಟಗುರು ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಇವರಿಬ್ಬರು ಗುರು ಶಿಷ್ಯರು. ಇವತ್ತು ಗುರು ಶಿಷ್ಯರಿಗೆ ತಗಾಪೋರ್ ಆಗಲಿಕ್ಕೆ ಇವತ್ತು ತಗೊಂಬಂದು ನಿಂತಿರ್ತಕ್ಕಂಥದ್ದು, ಇವತ್ತು ಗುರು ಶಿಷ್ಯರಿಗೆ ಪೈಪೋಟಿ ಅಂತ ಹೇಳಿದ್ರೆ ಇವತ್ತು ಅವ್ರವರ ಕಿತ್ತಾಟ, ಇವತ್ತು ಅವ್ರವ್ರ ಜನಾಂಗದಲ್ಲಿರ್ಬೋದು, ಇವತ್ತು ಅವ್ರವ್ರ ಸಮುದಾಯದಲ್ಲಿ ಇವತ್ತು ಒಡಂಬಡಿಕೆ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ಬಯಸ್ತಾ ಇರ್ತಕ್ಕಂಥದ್ದು ಸ್ಥಳೀಯರು, ವಿದ್ಯಾವಂತರು ಮತ್ತು
ಎಲ್ಲದರಲ್ಲೂ ಕೂಡ ಕರೋನಾದಲ್ಲಿ ಕೂಡ ಸಹಾಯ ಮಾಡಿರ್ತಕ್ಕಂಥದ್ದು ಕೋಲಾರಲ್ಲಿ ಸಾಕಷ್ಟು ಬಾರಿ ಸೇವೆಗಳು ಏನು ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ರೈತರಿಗಿರ್ಬೋದು, ಎಲ್ಲ ಕೂಲಿ ಕಾರ್ಯಕ್ರಮರಿರ್ಬೋದು, ಪೌರ ಕಾರ್ಯಕರ್ತರಿರ್ಬೋದು, ಇವರಿಗೆಲ್ಲ ಕೂಡ ಸಿ ಎಂ ಆರ್ ಶ್ರೀನಾಥ್ ಅವರು ದಿನಸಿ ಕಿಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಆಹಾರ ಕಿಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಏನು ಆ ಮೆಡಿಸನ್ಸ್ ಇರ್ಬೋದು, ಇವನ್ನೆಲ್ಲ ಕೂಡ ಸೇವೆ ಮಾಡಿರ್ತಕ್ಕಂಥದ್ದು, ಹಳ್ಳಿಗಳಲ್ಲಿ ದೇವಸ್ಥಾನಗಳಿಗೆ ಅಭಿವೃದ್ಧಿಗೆ ಸಿ ಎಂ ಆರ್ ಶ್ರೀನಾಥ್ ಅವರು ಸತತವಾಗಿ 4 ವರ್ಷಗಳಿಂದ ಸೇವೆ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲ ಬಯಸ್ತಾ ಇರ್ತಕ್ಕಂಥದ್ದು ಸಿ ಎಂ ಆರ್ ಶ್ರೀನಾಥ್ ಅವ್ರನ್ನ ಸ್ಥಳೀಯವಾಗಿ ಅಭ್ಯರ್ಥಿನ ಮಾಡಬೇಕು ಅಂತೇಳಿ. ಇವತ್ತು ಸಿದ್ದರಾಮಯ್ಯನವರು ಬಂದ್ಬಿಡ್ತಾರೆ, ಕೋಲಾರ ಅಭಿವೃದ್ಧಿ ಆಗ್ತಿರ್ತಕ್ಕಂಥದ್ದು ಸುಳ್ಳು. ಇವತ್ತು ವರುಣಾದಲ್ಲಿ ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವರುಣಾದಲ್ಲೇ ಅಭಿವೃದ್ಧಿ ಮಾಡಿದ್ರು, ಯಾಕೆ ಸೋಲಿಸ್ತಾ ಇದ್ರು? ಮತ್ತೆ ಬಾದಾಮಿಗೆ ಹೋದ್ರು, ಬಾದಾಮಿಯಲ್ಲಿ ವಿರೋಧ ಪಕ್ಷದ ನಾಯಕರಾದ್ರು, ಅಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಇವತ್ತು ಕ್ಷೇತ್ರ ಹುಡುಕಾಟ ಮಾಡ್ಕೊಂಡು ಕೋಲಾರ ಕರ್ಕೊಂಬರ್ಬೇಕಾಯ್ತು, ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಒಂದು ಕಡೆ ಇಷ್ಟ ಇಲ್ಲ, ಆದರೆ ಇಲ್ಲಿ ಏನು ಮೇಧಾವಿಗಳಂತ ಇವತ್ತು ಶ್ರೀನಿವಾಸಪುರದಲ್ಲಿ ಸೋಲ್ತೀವಿ ಅಂತ ರಮೇಶ್ ಕುಮಾರ್ ಅವರು, ಮಾಲೂರಲ್ಲಿ ನಂಜೇಗೌಡರು, ಬಂಗಾರಪೇಟೆಯಲ್ಲಿ ನಾಡ್ಸ್ ಸುತ್ತಮುತ್ತ ಇರ್ತಕ್ಕಂಥವರು ಎಮ್ ಎಲ್ ಎಗಳು ಕರ್ಕೊಂಬಂದು ಇಲ್ಲಿ ಬಂದು ಕೋಲಾರಲ್ಲಿ ಜನ ಸೇರಿಸ್ಬಿಟ್ರೆ ಅವ್ರು ಗೆದ್ದುಬಿಡ್ತಾರೆ ಅನ್ನೋಂಥದ್ದು ಸುಳ್ಳು. ಇವತ್ತು ಬಹುಶಃ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯರು ಯಾರೂ ಇರಲಿಲ್ಲ, ಖಾಲಿ ಬಂಗಾರಪೇಟೆ ವೃತ್ತದಲ್ಲಿ ಒಂದು ಏನು ಮೂಲ ಕಾಂಗ್ರೆಸ್ಸಿಗರು ಬಿಟ್ಟರೆ ಬೇರೆ ಎಲ್ಲ ಕೂಡ ಔಟರ್ಸೇ ಇದ್ದಿದ್ದು. ಇವತ್ತು ಅವ್ರ ಹಿಂದೆ ಇದ್ದಕ್ಕಂಥವ್ರು ಎಲ್ಲ ಜಿಲ್ಲೆಯವರು ಇದ್ದಿದ್ದು, ಸ್ಥಳೀಯವಾಗಿ ಯಾರೂ ಇರಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಮರಳು ಮಾಡಲಿಕ್ಕೆ ಈ ಒಂದು ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಅವರೆಲ್ಲ ಸೋಲ್ತಿರೋ ಭಯದಲ್ಲಿ ಸಿದ್ದರಾಮಯ್ಯನವ್ರು ಕರ್ಕೊಂಬಂದಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲೇ ನಿಂತ್ಕೊಂಡ್ರೆ ಒಳ್ಳೆಯದು, ಇಲ್ಲಿಗೆ ಬಂದರೆ ಮತ್ತೆ ಅವ್ರಿಗೆ ಎಡವಟ್ಟು ಬಂದು ಹೋಗಲಿ, ಆದರೆ ಕುರಿನ ಬಲಿ ಕೊಡ್ತಾರಲ್ಲ ಅದೇ ರೀತಿ ಸಿದ್ದರಾಮಯ್ಯನ ಕೋಲಾರಲ್ಲಿ ಬಲಿ ಕೊಡೋಕೆ ಸಿದ್ಧ. ಕೋಲಾರದಿಂದ ಸಿದ್ದರಾಮಯ್ಯ ನಿಂತ್ಕೊಂಡ್ರೆ ಗೆದ್ದರೆ ಅವರು ಸಿ ಎಂ ಆಗ್ತಾರೆ. ಸೊ ಕೋಲಾರ ಜಿಲ್ಲೆಯಿಂದ ಆಯ್ಕೆ ಆದ ಶಾಸಕರು ಕೋಲಾರ ಜಿಲ್ಲೆಯಿಂದ ಒಬ್ಬ ಸಿ ಎಂ ಆಗ್ತಾರೆ, ಆಗಾಗ ಕೋಲಾರ ಅಭಿವೃದ್ಧಿ ಆಗುತ್ತೆ. ಬರೀ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಇಡೀ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗಬಹುದು ಅನ್ನೋ ನಿರೀಕ್ಷೆ ಕಾಂಗ್ರೆಸ್ಸಿಗಿರೋದು. ಸರ್, ಈಗ BJP ಇಂದ ಬಂದು ಮಿನಿಸ್ಟ್ರಿಗಳಾಗಿ ಕೋಲಾರನೇನು ಅಭಿವೃದ್ಧಿ ಮಾಡಲಿಲ್ಲ, ಬೆಂಗಳೂರಲ್ಲೇ ಇದ್ದಾರೆ. ಈಗ ಅದನ್ನು ಸಿದ್ದರಾಮಯ್ಯನ ಕರ್ಕೊಂಬಂದು ಸಿ ಎಂ ಮಾಡ್ತೀರಂತ ಹೇಳಿದ್ರೆ ಅದನ್ನ ಕೋಲಾರ ಒಂದ್ರ ಮೇಲೆ ಕಾನ್ಫಿಡೆನ್ಸ್ ಇರಲ್ಲ. ಸಿ ಎಂ ಅನ್ನು ಆಗಲಿಲ್ಲ ಅಂದರೆ ಶಾಸಕರಾಗಿದ್ದರೆ ಕನಿಷ್ಠ ಪಕ್ಷ ಸಾಮಾನ್ಯ ಜನರ ಕಷ್ಟ ಸುಖ ನೋಡ್ಲಿಕ್ಕೆ ಆಗ್ತದೆ. ಆತನ ಸಿ ಎಂ ಆದರೆ 224 ಕ್ಷೇತ್ರ ನೋಡಬೇಕು. ಕೋಲಾರ ಮರ್ತಾಗ್ತಾನೆ, ನಾವೇನೋ ಹೋಗಿ ಕೋಲಾರ ಸಮಸ್ಯೆ ಇದೆ ಸ್ವಾಮಿ ಅಂತ ಹೇಳಿದ್ರೆ ಕೋಲಾರ ನಾನೇನೋ ನಾನಿದ್ದೀನಿ ಬಿಡೋ ನಿಮ್ಗೇನೋ ಸಮಸ್ಯೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನು ಮಾಡೋದಕ್ಕಾಗೋದಿಲ್ಲ. ಅವ್ರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರು 224 ಜನರ ಸಮಸ್ಯೆ ನೋಡೋದೇ ಸರೋಗ್ತದೆ ಸಿದ್ದರಾಮಯ್ಯನವರು. ಹಾಗಾಗಿ ಕೋಲಾರಲ್ಲಿ ಏನೂ ಡೆವಲಪ್ಮೆಂಟ್ ಆಗೋದಿಲ್ಲ. ಶಾಸಕರನ್ನಾಗಿದ್ದರೆ ಒಂದಷ್ಟು ಹೋಗಿ ಅನುದಾನನ ತಂದು ಅಭಿವೃದ್ಧಿ ಮಾಡ್ಬೋದೇ ಹೊರತು ಇನ್ನು ಬೇರೆ ಏನೂ ಆಗೋದಕ್ಕೆ ಆಗೋದಿಲ್ಲ. ಸೊ MP ಮುನಿಸ್ವಾಮಿಯವರು BJP ಅವರು ಒಂದು ರೀತಿ 4.5 ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ್ದಾರಾ? ಏನು ಮಾಡಿದ್ದಾರೆ ಕೋಲಾರಕ್ಕೆ? ಸರ್, ಇರೋದ್ರಲ್ಲಿ ಪರವಾಗಿಲ್ಲ, ಯಾಕಂತ ಹೇಳಿದ್ರೆ MP ಅವರು ಬಂದು ಸ್ವಲ್ಪ ಚುರುಕಾಗಿ ಎಲ್ಲ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊತಾ ಹೋದ್ರು ಕೂಡ ಸ್ವಲ್ಪ ಡೆವಲಪ್ಮೆಂಟು, ಒಂದು ಹೊಸ ಬದಲಾವಣೆ, ಏನು 7-8 ವರ್ಷದಿಂದ 7-8 ಬಾರಿ ಒಂದು 20 ವರ್ಷದಿಂದ ಇರ್ತಕ್ಕಂಥ ಎಲ್ಲದನ್ನು ಬದಲಾವಣೆ ಮಾಡಿ ಹೊಸ ಚೈತನ್ಯನ ಕೋಲಾರಿಗೆ ತರ್ತಾ ಇದ್ದಾರೆ. ಕೋಲಾರ ಹೆಸರನ್ನು ಸ್ವಲ್ಪ ಕೀರ್ತಿ ಪದಕ್ಕೆ ಆರಿಸ್ತಾ ಇದ್ದಾರೆ. ಸೊ ಈಗ JDSನಲ್ಲಿ MLA ಆಗಿದ್ದಂಥ ಶ್ರೀನಿವಾಸ್ ಗೌಡರು JDS MLA ಆಗಿದ್ದರು, ಈಗಲೂ ಕೂಡ MLA, ಬಟ್ JDSನಲ್ಲಿ ಇಲ್ಲ, ಅವರು ಕಾಂಗ್ರೆಸ್ಗೆ 2 ಕಾಲ ಕೂಡ ಕಾಂಗ್ರೆಸ್ಗೆ ಇಟ್ಬಿಟ್ಟಿದ್ದಾರೆ. ಸೊ ಅದರಿಂದ ನೆಕ್ಸ್ಟ್ 2023ಕ್ಕೆ JDSಗೆ ಹಿನ್ನಡೆ ಆಗುತ್ತೆ ಅನ್ಸಲ್ವಾ ನಿಮಗೆ? ಇವರು ಶ್ರೀನಿವಾಸ್ ಗೌಡರು JDSಅಲ್ಲಿ ಇದ್ದಂಥದ್ದು ಅಲ್ಲ, ಕೊನೆ ಗಳಿಗೆಯಲ್ಲಿ ಅವರು JDSಗೆ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ಸಲ್ಲಿ ಕೂಡ ಎಲ್ಲೂ ಸೀಟ್ ಕೊಡಲಿಲ್ಲ. ಇವರಿದೇ ಇವರಿಗೆ ನಿಯತ್ತಿಲ್ಲ ಶ್ರೀನಿವಾಸ ಗೌಡ್ರಿಗೆ, ಇದೇ ಹೇಳೋದು. ಅವತ್ತು ಕೂಡ ನಾನು ಗುಲಾಬ್ ನಬಿ ಆಜಾದ್ ಇರ್ಬೋದು ಇಲ್ಲ ASCCಗೆ ನಂಬ್ಕೊಂಡೋಗಿ ಕಾಂಗ್ರೆಸ್ಸಲ್ಲಿ ಇದೇ ರಮೇಶ್ ಕುಮಾರ್ ಅವರು ಟಿಕೆಟ್ ತರೋಕ್ಕಾಗಲಿಲ್ಲ, ಈ ಶ್ರೀನಿವಾಸ ಗೌಡ್ರು ಟಿಕೆಟ್ ಕೊಡಿಸ್ಲಿಲ್ಲ, ಹತ್ಕೊಂಡು ಸುಟ್ಕೊಂಡು ಬಂದರು. ನಾನು ಇದ್ದ ಮಣ್ಣು ಮುಂದೆ ನನ್ನ ಏನು ರಾಜಕೀಯ ಇದು ಮುಗೀತು ಅಂತ್ಯ ಆಯಿತು ಅಂತ ಶ್ರೀನಿವಾಸ ಗೌಡರು ಹೇಳ್ಕೊಂಡ ಸಂದರ್ಭದಲ್ಲಿ ಕೊನೆ ಪಕ್ಷದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಏನು ಗೋವಿಂದ ರಾಜು ಅವರು ಇರ್ಬೋದು, ಕೃಷ್ಣಾರೆಡ್ಡಿ ಅವರು ಇರ್ಬೋದು, ಇವರು ಹೋಗಿ ವರ್ತೂರು ಪ್ರಕಾಶ್ ಏನೇ ಮಾಡಲಿ ಸೋಲಿಸ್ಬೇಕು, ಅವ್ರು ಆತನ ಕೈ ಬಾಯಿ ಕಾಲು ನೆಟ್ಗಿಲ್ಲ ಅಂತೇಳಿ ಹೋಗಿ ಶ್ರೀನಿವಾಸ ಗೌಡರಿಗೆ JDSಅಲ್ಲಿ ಟಿಕೆಟ್ ತೊಗೊಂಬಂದು ನಾವೆಲ್ಲ ಗೆಲ್ಸಿದ್ದು ನಿಜ. ಆದರೆ ಇವತ್ತು ಆ ಮನುಷ್ಯ ಮತ್ತೆ ಅದೇ ಪ್ರಕಾರ, ಯಾಕಂದರೆ ಅರಳೋ ಮರಳೋ 70 ಅರಳೋ ಮರಳೋ ವಯಸ್ಸು ಮರವಾಗೋಗಿದೆ. ಆತನ ಇವತ್ತೊಂದು ಹೇಳ್ತಾನೆ, ನಾಳೆ ಒಂದು ಹೇಳ್ತಾನೆ, ಯಾಕಂದರೆ ವಿಧಾನಸೌಧದಲ್ಲಿ ಹೇಳ್ದ BJP ಅವ್ರು ನನಗೆ 5 ಕೋಟಿ ತೊಗೊಂಬಂದು ಇಟ್ಟರು ಅಂತ ಒಂದ್ಸಲ ಹೇಳ್ತಾನೆ, ಇನ್ನೊಂದ್ಸಲ ನನಗೆ ಗೊತ್ತೇ ಇಲ್ಲ ನಾನು ಮರ್ತೋಗಿದ್ದೆ ಅಂತೇಳ. ಆ ಮನುಷ್ಯ ಮರವಿದ್ದಾಗ ಇವತ್ತು JDS ಅಂತಾನೆ, ನಾಳೆ ಕಾಂಗ್ರೆಸ್ ಅಂತಾನೆ, ಮತ್ತೆ ಕಾಂಗ್ರೆಸ್ಗೂ BJP ಮಣ್ಣರಿಸಿ BJP ಅಂತ ಹೇಳೋದ್ರಲ್ಲಿ ಅಭ್ಯಂತರ ಇಲ್ಲ. ಒಂದು ಕಡೆ ಸ್ಥಳೀಯ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರೆ ನೀವು, ಸೊ CMR ಅವರನ್ನು, ಸಿದ್ದರಾಮಯ್ಯ ಹೊರಗಿನವರು, ವರ್ತು ಪ್ರಕಾಶ್ ಕೂಡ ಹೊರಗಿನವರು, ಕಾಂಗ್ರೆಸ್ಸಿಂದ ಅಕಸ್ಮಾತ್ ಸಿದ್ದರಾಮಯ್ಯ ನಿಂತ್ಕೊಳ್ಳದೆ ಯಾರು ಸ್ಥಳೀಯರೇ ನಿಂತ್ಕೊಂಡ್ರೆ? ಸರ್, ಅವ್ರು ಸ್ಥಳೀಯ ನಿಂತ್ಕೊಂಡು ಅವ್ರು ನೋಡೋಣ, ಯಾಕಂತೇಳಿದ್ರೆ ಸ್ಥಳೀಯರು ಅಂತೇಳಿದ್ರೆ ಈಗಾಗಲೇ 6 ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ, ಏನು ಅವ್ರು ನೋಡಬೇಕು ಫ್ಲೆಕ್ಸ್ಗಳು, ದಿನಕ್ಕೊಬ್ಬೊಬ್ಬರು, ಹಬ್ಬಕ್ಕೊಬ್ಬೊಬ್ಬರು, KGF ಬಾಬು ಆಗೋಯ್ತು, ಶ್ರೀನಿವಾಸ ಆಗೋಯ್ತು, ಲಕ್ಷ್ಮಣ್ ಗೌಡ್ರ ಆಗೋಯ್ತು, ಇನ್ನು ಬೇರೆ ಬೇರೆ ಹಿಂಗೆ ಯಾರೋ KGF ಬಾಬು ಆಗೋಯ್ತು, ಈಗ ಒಬ್ಬರಲ್ಲ ಬೆಳ್ಳಳ್ಳಿ ಗೋವಿಂದ ಗೌಡ್ರ ಆಗೋಯ್ತು, ಇವರೆಲ್ಲ ಒಬ್ಬರಿಂದ 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 ಬಂದು ಆಗ್ತಾನೆ ಇದ್ದಾರೆ. ಏನೋ ಕಟೌಟ್ಗಳು ಕಾಂಗ್ರೆಸ್ಸಲ್ಲಿ, ನಾನು ಅಭ್ಯರ್ಥಿ ನಾಮೆ ಸಿದ್ದರಾಮಯ್ಯ ಅಂತ ಈಗ ಬಂದಿರೋ ಅಂತ ಎಲ್ಲ ತಟಸ್ಸಾಗಿದ್ದಾರೆ. ಇವರೆಲ್ಲ ಏನು ಅಭ್ಯರ್ಥಿಗಳಿದ್ರು, ಇವರೆಲ್ಲ ಸೇರಿ ಸಿದ್ದರಾಮಯ್ಯನಿಗೆ ಮುಳುವೆ.
ಯಾಕಂತ ಹೇಳಿದ್ರೆ ಇವರೆಲ್ಲ ನಮ್ಗೆ ಇರ್ತಕ್ಕಂಥ ಟಿಕೆಟ್ನ ಸಿದ್ದರಾಮಯ್ಯನವ್ರು ಕಿತ್ಕೊಂಡಿದ್ದಾರೆ ಅಂತೇಳಿ ಅವರೆಲ್ಲ ಕೂಡ ಸಿದ್ದರಾಮಯ್ಯನ ಕೆಲಸ ಮಾಡೋದಿಲ್ಲ, ಅವರೆಲ್ಲ ಕೂಡ ಸೋಲಿಸ್ತಾರೆ. ಅದರಲ್ಲಿ ರಮೇಶ್ ಕುಮಾರ್ಗೆ ಮುಖಭಂಗ ಮಾಡಬೇಕಂತೇಳಿ ಈ ಏನು ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ನಾಯಕರನ್ನ ಸಿದ್ದರಾಮಯ್ಯನ ಸೋಲಿಸೋದಕ್ಕೆ ಪಕ್ಕ. ಜೆ ಡಿ ಎಸ್ ಅಲ್ಲಿ ಕೂಡ ಕೋಲಾರಕ್ಕೆ ತುಂಬ ಕಾಂಗ್ರೆಸ್ ಅಂದರೆ ಜೆ ಡಿ ಎಸ್ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಒಂದು ಕಡೆ ರಾಜೇಶ್ ಪುರಿ ಅವರು ಇದ್ದಾರೆ, ಒಂದು ಕಡೆ ಸಿ ಎಮ್ ಆರ್ ಇದ್ದಾರೆ. ಸಿ ಎಮ್ ಆರ್ಗೆ ಟಿಕೆಟ್ ಸಬ್ಸೋದಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಟ್ರೈ ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಖಂಡಿತವಾಗೂ ಇಲ್ಲ, ಅದು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಇಲ್ಲ. ಈ ಆಕಾಂಕ್ಷಿಗಳು ಇರ್ಬೋದು, ಇಬ್ಬರು ಇರ್ಬೋದು, ಆದರೆ ಹೊಂದಾಣಿಕೆ ಮಾಡ್ಕೊಂಡು ಈಗಾಗಲೇ 90% ಸಿ ಎಮ್ ಆರ್ ಶ್ರೀನಾಥ್ ಅಣ್ಣವ್ರನ್ನ ಘೋಷಣೆ ಆಗಿದೆ. ಅವರು ಕೂಡ ಕೆಲಸ ಮಾಡ್ತಾರೆ. ಇವತ್ತು ಪಂಚರತ್ನ ಯೋಜನೆಗೆ ಕೂಡ ಏನು ಮೊನ್ನೆ 13ನೇ ತಾರೀಕು ಆಗಬೇಕಾಯಿತು, ಇವತ್ತೆಲ್ಲ ಕೂಡ 18ನೇ ತಾರೀಕಿಗೆ ಚಾಲನೆ ಕೊಟ್ಟಿದ್ದಾರೆ. 21ಕ್ಕೆ ಕೋಲಾರ ತಾಲೂಕಿನಾದ್ಯಂತ ಕೂಡ ರಥ ಇದು ಚಾಲನೆ ಕೊಟ್ಟಿದ್ದಾರೆ. ಆ 21ನೇ ತಾರೀಕು ಕೋಲಾರ ಪೂರ್ತಿ ಸಂಪೂರ್ಣವಾಗ್ತದೆ. ಆ ಪಂಚರತ್ನ ಯೋಜನೆಗಳಲ್ಲಿ ವಸತಿ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವೇನು ರೈತರ ಸಾಲ ಮನ್ನಾ ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು, ಇವು 5 ಯೋಜನೆಗಳು ಕೊಡು, ಒಂದು ವೋಟ್ ಕೊಡಿ, 5 ಯೋಜನೆ ಕೊಡ್ತೀವಿ ಅನ್ನೋದು ಕುಮಾರಸ್ವಾಮಿ ಘೋಷಣೆ ಮಾಡಿರೋದಕ್ಕೆ ಇವತ್ತು ಸಿ ಎಂ ಆರ್ ಶ್ರೀನಾಥ್ ಅಣ್ಣರ ಕೋಲಾರಕ್ಕೆ ಶ್ರೀನಾಥ್ ಅಣ್ಣ, ಕರ್ನಾಟಕಕ್ಕೆ ಕುಮಾರ ಅಣ್ಣ ಅನ್ನೋದು ಪಕ್ಕ ಆಗಿದೆ ಸರ್. ಸರ್, ನಮಗೆ ಸ್ಥಳೀಯರು ಶಾಸಕರಾಗಿ ಒಂದು ಆಸೆ. ಅದರಲ್ಲಿ 4-5 ವರ್ಷದಿಂದ ನಮ್ಮ ಸಿ ಎಂ ಆರ್ ಶ್ರೀನಾಥ್ ಅಣ್ಣವರು ಮನಸ್ಸು ಬಿಚ್ಚಿ ಧಾರಾಳವಾಗಿ ಬಡವರಿಂದ ಯಾವುದೇ ಜಾತಿ ರಾಜಕೀಯ ಯಾವುದೋ ಮಾಡ್ದೇ ದಾನ ಥರ ಮಾಡ್ತಾ ಇದ್ದಾರೆ. ಜೆ ಡಿ ಎಸ್ ಪಕ್ಕದಲ್ಲಿ ನಮ್ಮ ಸಿ ಎಮ್ ಆರ್ ಶ್ರೀನಾಥ್ ಸೀಟ್ ಕೊಟ್ಟರೆ ಗೆಲ್ಲೋದಂತೂ ಖಚಿತ, ಗೆಲ್ಲಿಸೋದಂತೂ ನಿಜ. ನಾವು ಬಾದಾಮಿಯಲ್ಲಿ ಮಾಡಲಿಲ್ಲ, ವರ್ಣದಲ್ಲಿ ಮಾಡಲಿಲ್ಲ, ಇಲ್ಲೇನು ಮಾಡ್ತಾರೆ ಅವರು? ಚಾಮುಂಡಿ ಅಲ್ಲಿ ಮಾಡಲಿಲ್ಲ. ಮಾಡಿದರೆ ಯಾಕೆ ಗೆಲ್ಲಿಸಲ್ಲ ಅವನಲ್ಲಿ? ಇಲ್ಲಾಗಿ ಬರ್ತಾರೆ ಅವರು? ಏನು ಮಾಡಿಲ್ಲ ಅವರು. ಓನ್ಲಿ ಬೆಂಗಳೂರು ವಿಧಾನಸೌಧ, ಬೆಂಗಳೂರು ವಿಧಾನಸೌಧ ಅಷ್ಟೇ ಅವ್ರದ್ದು. ಬರೀ ಬೇರೆಯವ್ರನ್ನ ಆಪೋಸ್ ಮಾಡೋದು, ಮೋದಿ ಸರಿ ಇಲ್ಲ, ಕುಮಾರಣ್ಣ ಸರಿ ಇಲ್ಲ, ಅವ್ನು ಸರಿ, ಇವ್ನು ಅಷ್ಟೇ ಹೇಳೋದು ಅವ್ರದ್ದು. ಇವ್ರು ಸರಿ ಇದ್ದ ಫಸ್ಟ್ ಕೇಳಿರಿ ಅವ್ರನ್ನ, ಸಿದ್ದರಾಮಯ್ಯ ಸರಿ ಇದ್ರೆ ಅವ್ರು ಕೇಳಿರಿ. ಇವರೇ ಸರಿ ಇಲ್ಲ, ಮತ್ತೆ ಬೇರೆ ಯೋಚನೆ ಮಾಡ್ತಾರೆ ಇವರು. ಕುಮಾರಣ್ಣ ಸಿ ಎಮ್ ಆಗಬೇಕು, ಕೋಲಾರಲ್ಲಿ ಸಿ ಎಮ್ ಸಿನಾಥಣ್ಣ ಎಮ್ ಎಲ್ ಆಗಬೇಕು. ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ಬಂದರೆ ವೋಟ್ ಅಂತೂ ಹಾಕಲ್ಲ, ಗೆಲ್ಲೋದು ಇಲ್ಲ. ಮೂರನೇ ಪ್ಲೇಸು ಫಸ್ಟ್ ಪ್ಲೇಸು ಸಿ ಎಮ್ ಆರ್ ಹೊರದು ಪ್ರಕಾಶ್, ಸೆಕೆಂಡ್ ಬರ್ಬೋದು ಇಲ್ಲ ತರ್ಡ್ ಬರ್ಬೋದು ಫಸ್ಟ್. ರಾಜ್ಯ ಬಿ ಜೆ ಪಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಬಿ ಜೆ ಪಿ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ಹೇಳಬೇಕು, ರಾಜ್ಯದಲ್ಲಿ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ರಾಷ್ಟ್ರದಲ್ಲಿ ಮೋದಿ ನೋಡಿ ನಾವು ಓಟ್ ಹಾಕ್ಬೇಕು. ರಾಜ್ಯದಲ್ಲಿ ಅಂತ ನಮ್ಮ ಕುಮಾರಣ್ಣನೇ, ರೈತರಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಎಲ್ಲದರಲ್ಲಾಗಲಿ ಕುಮಾರಣ್ಣನೇ ಸಿ ಎಮ್ ಆಗಬೇಕು.